ಅತಿ ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಉಪವಾಸವಿದ್ದಾಗ ಸೇವಿಸಬಹುದಾದಂತ ಉಪ್ಪಿಟ್ಟು ಇದು. ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ, ಆಹಾರ ಸಿರಿ ಚಾನೆಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ಒಂದೇ ಒಂದು ಸ್ಪೂನ್ ಎಣ್ಣೆ ತಗೊಂಡು ಸಬ್ಬಕ್ಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು, ಹಾಗೇನೇ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬಹುದು, ಹಾಗೇನೇ ಉಪವಾಸ ಇದ್ದಾಗ ಕೂಡ ನಾವು ಇದನ್ನು ತಿನ್ನಬಹುದು, ಸುಲಭವಾಗಿ ಕೂಡ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ, ಒಂದು ಬೌಲಷ್ಟು ನಾನು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದನ್ನು ನಾವು ನಾಳೆ ಮಾಡ್ತೀವಿ ಅಂದರೆ ಉಪ್ಪಿಟ್ಟು, ಇವತ್ತು ಮಧ್ಯಾಹ್ನನೇ ನಾವು ನೆನೆಸಿಡಬೇಕು. ನೆನೆಸಿಟ್ಟು ಇದನ್ನು ಕಾಟನ್ ಬಟ್ಟೆಯಲ್ಲಿ, ಅದರಲ್ಲಿ ನೀರೆಲ್ಲ ತೆಗೆದು ಕಾಟನ್ ಬಟ್ಟೆಯಲ್ಲಿ ನಾವು ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಡಬೇಕು. ರಾತ್ರಿಯೆಲ್ಲ ನಮಗೆ ಕಟ್ಟಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ನೆನೆಸಿಡ್ತೇವೆ ನೋಡಿ, ಆವಾಗ ಅದರ ಮೇಲೆ ಒಂದು 1/4 ಇಂಚಿನಷ್ಟು ಮೇಲ್ಗಡೆ, ಅಕ್ಕಿ ಮೇಲ್ಗಡೆ 1/4 ಇಂಚಿನಷ್ಟು ನೀರು ನಿಲ್ಲಬೇಕು. ಆ ರೀತಿಯಾಗಿ ನೀವು ನೀರನ್ನು ಹಾಕಿಡಿ. ಈ ಥರ ಉದುರು ಉದುರಾಗಿ ಚೆನ್ನಾಗಿ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಸ್ಪೂನ್ ಎಣ್ಣೆ ಸಾಕು, 1 ಟೀ ಸ್ಪೂನ್. ಅದಕ್ಕೆ ಒಂದು ಸ್ವಲ್ಪನೇ ಸಾಸಿವೆ ಹಾಕ್ತಾಯಿದ್ದೀನಿ, ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನಾನಿಲ್ಲಿ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ, ಕಡಲೆ ಬೀಜ ಅದು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಈ ಒಗ್ಗರಣೆಯಲ್ಲಿ ಸ್ವಲ್ಪ ಹುರಿಬೇಕು. ಇದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿಕೊಂಡಿರುವಂಥ ಕರಿಬೇವು ಹಾಕಿದ್ದೀನಿ. ನಿಮ್ಮ ಹತ್ರ ಎಲೆ ಇದ್ದರೆ ಎಲೆನೂ ಕೂಡ ಹಾಕ್ಬೋದು. ಹಾಗೆಯೇ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ. ಇದು ಕೆಂಪಾಗಿರುವಂಥ ಹಸಿಮೆಣಸಿನ್ಕಾಯಿ, ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಬಹುದು. ಹಾಗೆಯೇ ಇಲ್ಲಿ ನೋಡಿ, ನಾನು ಸಬ್ಬಕ್ಕಿ ಇದು ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ಈಗ ಅದಕ್ಕೆ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತುರಿದು ತೊಗೊಂಡಿದ್ದೀನಿ, ಇದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸೌತೆಕಾಯಿ ಸ್ವಲ್ಪ ತುರಿದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹೆಚ್ಚು ಬೇಕು, ಸ್ವಲ್ಪ ಹೆಚ್ಚಿಗೆ ಕೊತ್ತಂಬರಿ ತೊಗೊಳ್ಳಿ. ಹಾಗೆಯೇ ಕರಿಬೇವು ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕರಿಬೇವು ಹಾಕಿದ್ದೀನಿ. ಈ ಕರಿಬೇವು ಹಾಕೋದ್ರಿಂದ ಇದ್ರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕಡಲೆ ಬೀಜ ಹುರಿದು ಮೇಲಿನ ಸಿಪ್ಪೆ ತೆಗೆದು ನೀವು ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ಪೌಡರ್ ಮಾಡಿ ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ಮಿಕ್ಸರ್ನಲ್ಲಿ ಹಾಕಿನೂ ಕೂಡ ನೀವು ಪೌಡರ್ ಮಾಡಿ ತೊಗೋಬೋದು. ಆದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಇದೇ, ಇದಕ್ಕೆ ರುಚಿ ಕೊಡುವಂಥದ್ದು. ಇದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಕಡಲೆ ಬೀಜ ಬೇಕೇ ಬೇಕು ಇದಕ್ಕೆ, ಅದು ಪೌಡರ್ ಮಾಡಿನೇ ಹಾಕಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಪೌಡರ್ ಮಾಡಿ ಕಡಲೆ ಬೀಜನ ಹಾಕ್ತಾಯಿಲ್ಲ, ಇಲ್ಲಿ ಒಗ್ಗರಣೆಯಲ್ಲಿನೇ ಹಾಕಿದ್ದೀನಿ, ಯಾಕೆಂದರೆ ನಾನು ತಿನ್ನಲ್ಲ, ನನ್ನ ಸರ್ಜರಿ ಆಗಿದೆ. ಅದನ್ನು ನಾವು ಶೇಂಗಾ ಹೀಗೇ ಹಾಕಿದರೆ ನಾವು ಸೈಡಿಗೆ ತೆಗೆದಿಟ್ಬೇಕಾದ್ರೂ ತಿನ್ನಬಹುದು, ಆದರೆ ಪೌಡ್ರ್ ಮಾಡಿ ಹಾಕಿದಾಗ ಅದನ್ನು ತಿನ್ನಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಗ್ಗರಣೆಯಲ್ಲಿ ಶೇಂಗಾ ಹಾಕಿದ್ದೀನಿ. ನೀವು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ಪೌಡ್ರ್ ಮಾಡಿನೇ ಹಾಕಿ. ಹಾಗೆಯೇ ಇಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ, ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದರೆ. ಕಾಯಿ ತುರಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕಡಲೆ ಬೀಜದ ಪುಡಿ, ಇದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕೋದ್ರಿಂದ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ, ಮನೆಯೆಲ್ಲ ಪೂರ್ತಿ ಘಮ 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 ಅಂತ ಸುವಾಸನೆ ಬರುತ್ತೆ. ಇದೇನಪ್ಪ ಒಗ್ಗರಣೆ ಕೊಡದೇನೆ ಬೇಯಿಸ್ದೇ ಈ ರೀತಿ ಉಪ್ಪಿಟ್ಟು ಹೇಗೆ ತಿನ್ನೋದು ಅಂತಿರ್ಬೋದು ನೀವು, ಆದರೆ ಈ ರೀತಿಯಾಗಿ ಒಂದು ಸಲ ನೀವು ಮಾಡಿ ಇಟ್ಕೊಂಡು ತಿಂದು ನೋಡಿ. ನೀವು ಒಗ್ಗರಣೆ ಕೊಟ್ಟು ನಾವು ಒಲೆಯಲ್ಲಿ ಬೇಯಿಸಿ ಬಿಸಿ ಮಾಡಿ ತಿಂತೇವೆ ನೋಡಿ ಉಪ್ಪಿಟ್ಟು, ಆ ಉಪ್ಪಿಟ್ಟನ್ನೇ ಮಾಡೋದನ್ನೇ ಮರೀತೀರಿ, ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಇದು ನಮಗೆ ಒಂದು ಯೋಗ ಶಿಬಿರಕ್ಕೆ ಹೋದಾಗ ಹೇಳಿಕೊಟ್ಟಿದ್ರು. ಇದು ದೇಹಕ್ಕೆ ತಂಪು ಕೂಡ, ಹಾಗೆಯೇ ಇದರಲ್ಲಿ ನಾವು ಎಣ್ಣೆ ಕಡಿಮೆ ಉಪಯೋಗಿಸೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಾಡಿದ ನಂತರ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಟು ಆಮೇಲೆ ಇದನ್ನು ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.